ಚಳ್ಳಕೆರೆಗೆ ಹೋಗಿ ಹೊರಟಿದ್ನಮ್ಮ ಅಷ್ಟ್ರಾಗ ನೇಣು ಸಿಕ್ಕೆ ನಮ್ಮ ದಸ ಮೇಯಂಗಿಲ್ಲ ಹುಲ್ಲು ತಿನ್ನಂಗಿಲ್ಲ ಭಾಳ ವೀಕ್ನೆಸ್ ಹಾಲು ಕರಿಯಂಗಿಲ್ಲ ಮಕ್ಕಳಿಗೆ ಹಾಲಿಲ್ಲ ಭಾಳ ತೊಂದರೆ ಆಗೈತೆ ಅದಕ್ಕೆ ನೀನು ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆಲ್ಲ ಅದಕ್ಕೆ ಕೇಳೋಣಂತ ಬಂದೆ ನಾನು ಅದೇ ನೀವು ಹೇಳ್ದಂಗೆ ಅದೇನು ದೊಡ್ಡ ವಿಷಯ ಏನಲ್ಲ ಅದು ಸುಸ್ತಾಗೋದು ಹಾಲು ಸರಿ ಕೊಡ್ತಾ ಇದ್ದಿದ್ದು ಮತ್ತು ಮೂರ್ಛೆ ಹೋಗೋದು ಆ ಥರ ಎಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ನೀವೇನು ಭಯ ಪಡಬೇಡ್ರಿ ಮನೆ ನಾನು ಟ್ರೈನಿಂಗ್ ಆಸ್ಪತ್ರೆಯಲ್ಲಿ ಜಾನುವಾರು ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ತಗೊಂಡಿದ್ದೀನಿ ಅದ್ರ ಪ್ರಕಾರ ನಮ್ಮ ಮನೆಯಲ್ಲೇ ಸಾಮಗ್ರಿಗಳನ್ನ ತಗೊಂಡು ಮನೆಯಲ್ಲಿ ಮಾಡೋದು ಪ್ರಕಾರ ಹೇಳ್ಕೊಡ್ತೀನಿ ಅದ್ರ ಪ್ರಕಾರ ನೀವು ಮಾಡಿರಿ ಅಂತ ಆಯ್ತು ನೀವು ಹೇಳಿದ್ಮೇಲೆ ನಮಗೇನು ಭಯ ಇರಲ್ಲ ನೀವು ಹೇಳಿದ್ದೆಲ್ಲ ನಾವು ಮನೆಗೆ ತಯಾರು ಮಾಡ್ತೀವಿ ಅದನ್ನ ಉಪಯೋಗಿಸ್ತೀವಿ ನೀವು ನಮಗೆ ಒಂದು ಸ್ವಲ್ಪ ಧೈರ್ಯ ಕೊಟ್ಟರೆ ನಾವು ಅದನ್ನೇ ಮಾಡ್ಕೊತ ಹೋಗ್ತೀವಿ ಅದು ಹೆಂಗೆ ಮಾಡೋದಂತ ಹೇಳ್ಕೊಡ್ರಿ ನಮ್ಮ ಮನೆಗೆ ತಯಾರು ಮಾಡ್ಕೊತೀವಿ ಪರವಿಲ್ಲ ಸರಿ ಬನ್ನಿ ಅಕ್ಕ ನಾನು ಹೇಳ್ಕೊಡ್ತೀನಿ ಸರಿ ಅದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಒಂದು ಬಟ್ಲು ಎಮ್ಮೆ ಮೊಸರು ಮತ್ತು ಈ ಔಷಧಿ ಮಾಡಲು ಒಂದು ಇಡಿಯಷ್ಟು ಅರಿಶಿಣದ ಕೊಂಬು ಬೇಕಾಗುತ್ತೆ ಔಷಧಿ ತಯಾರು ಮಾಡೋಕೆ ಒಂದು ಇಡಿ ಅರಿಶಿಣ ಬೇಕು ಅದನ್ನು ಗುಂಡು ಹಾಕೋಣ ಈ ಅರಿಶಿಣ ಜೊತೆಗೆ ಒಂದು ಸ್ವಲ್ಪ ಇದು ಎಮ್ಮೆ ಮೊಸರನ್ನ ತಗೊಂಡು ಹಾಕಬೇಕು ಸರ್ ಅಷ್ಟು ಹಾಕಬೇಕು ಅರಿಶಿಣನ ಎಮ್ಮೆ ಮೊಸರು ಜೊತೆಗೆ ಹಾಕಿ ಹರ್ಕೋಬೇಕು ಈ ಥರ ಅರ್ದಿರೋದನ್ನ ಚೆನ್ನಾಗಿ ಬಟ್ಟೆ ತುಂಬಿಕೊಂಡು ಸರ್ ಅರಿಶಿಣ ಮತ್ತು ಎಮ್ಮೆ ಮೊಸರನ್ನು ಈ ಥರ ಅರಿದ ಮೇಲೆ ಚೆನ್ನಾಗಿ ಬಟ್ಟೆ ಹಾಕಬೇಕು ಈ ಥರ ಔಷಧಿಯನ್ನು ತಯಾರು ಮಾಡಿದ್ಮೇಲೆ ಗೊಟ್ಟದ ಮೂಲಕ ಕುಡಿಸ್ಬೇಕು ಈ ಥರ ತಯಾರು ಮಾಡಿದ ಔಷಧಿಯನ್ನು ದಿನಕ್ಕೆ ಎರಡು ಬಾರಿ ವಾರಕ್ಕೆ ಎರಡು ಸತಿ ಗೊಟ್ಟದಲ್ಲಿ ಹಾಕಿ ಕುಡಿಸಬೇಕು ನೋಡಿ ಅಕ್ಕ ಈ ಥರ ಈ ರೀತಿ ತಯಾರು ಮಾಡಿದ ಔಷಧಿಯನ್ನು ಗೊಟ್ಟದಲ್ಲಾದರೂ ವಾಟಿಕೆನಲ್ಲಾಗಲಿ ಹಾಕಿ ಕುಡಿಸಬೇಕು ಈ ರೋಗದ ಲಕ್ಷಣಗಳು ಏನೆಂದರೆ ಸುಸ್ತಾಗೋದು ಮತ್ತು ನಿಂತ್ಕೊಳ್ಳೋಕ್ಕೆ ಮತ್ತು ಓಡಾಡುವುದಕ್ಕೆ ಕಷ್ಟಪಡುತ್ತವೆ ಮತ್ತು ಹಾಲನ್ನು ಕಮ್ಮಿ ಕೊಡುತ್ತದೆ ಈ ರೋಗದ ಕಾರಣಗಳು ಏನೆಂದರೆ ಸರಿಯಾದ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಉಣ್ಣೆಗಳು ಜಾಸ್ತಿ ಆಗಿದ್ದರೆ ಕೊಟ್ಟಿಗೆ ಶುದ್ಧವಾಗಿ ಇಲ್ಲದಿದ್ದರೆ ಹಸುಗಳು ಕರು ಹಾಕಿದ್ಕಿಂತ ಮುಂಚೆ ಹಾಕಿದ ಮೇಲೆ ಈ ಥರ ಸುಸ್ತು ಕಾಣಿಸ್ಕೊಳ್ಳುತ್ತೆ ನಿಮಗೆ ನಿಮ್ಮ ಸಂಸ್ಥೆಗೆ ಒಳ್ಳೇದು ಹೇಳ್ಕೊಟ್ಟಿದ್ರೆ ನಮಗೆ ಧನ್ಯವಾದಗಳು